हाय फ्रेंड्स, वेलकम स्मार्ट टेक इन कन्नड। फ्रेंड्स, इवत्ति वीडियोदल्लि नानु कैन मास्टर आप रिव्यू बगे मातार्ता इदीनि। कैन मास्टर 5.0 न्यू अपडेट बंद कैन मास्टर एपीके लिंक कोड्तीनि निमगे, मत्तु अदर रिव्यू कूड मार्ता इदीनि। निमगे आप बेकंद्रे ई वीडियोन पूर्ति नोडि फ्रेंड्स। अदक्कु मोदलु इन्नु नीवु नम्म चानल सब्सक्राइब माड्लिल्ल अंद्रे दयविट्टु सब्सक्राइब माड्कोळ्ळि फ्रेंड्स। लेट्स स्टार्ट द वीडियो। फ्रेंड्स, नानु कैन मास्टर अप्लिकेशन ओपन इल्ली नोड़ता इदीरा ई रीति बरुत्ते, ओके कोडबेकु। नानु ईगा स्टार्टिंग सेटिंग निंद्रे एलोवन्नु हेळ्ता इदीनि। नेक्स्ट अलो कोडि। अलो कोट नंतर डिसेबल एंड एंजॉय इदे नोडि, अदर मेले क्लिक माडबेकु। नेक्स्ट नाकु स्लाइड बर्ता इदे, नानु स्लाइड माडि नंतर ई रीति स्टार्ट बटन बर्तल्ल, इल्ली स्टार्ट मेले क्लिक माडबेकु। ಮತ್ತೆ ಡಿಸೇಬಲ್ ಅಂಡ್ ಎಂಜಾಯ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ। ಮತ್ತೆ ಎಕ್ಸಿಟ್ ಇದೆ, ಅದನ್ನ ಎಕ್ಸಿಟ್ ಕೊಟ್ರೆ ಎಕ್ಸಿಟ್ ಆಗುತ್ತೆ। ನಂತರ ಈ ರೀತಿ ಬರುತ್ತೆ। ಇಲ್ಲಿ ನೀವು ಏನು ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಸೆಟ್ಟಿಂಗ್ಸ್ ಅನ್ನು ಈಗ ನೋಡಬೇಕಾಗುತ್ತೆ ಫ್ರೆಂಡ್ಸ್। ಈ ಇಂಟರ್ಫೇಸ್ ನಲ್ಲಿ ನೀವು ಸೆಟ್ಟಿಂಗ್ಸ್ ಅನ್ನು, ಇಲ್ಲಿ ಸೆಟ್ಟಿಂಗ್ಸ್ ಆನ್ ಮಾಡ್ತಾ ಇದೀನಿ। ಇಲ್ಲಿ ಮೈ ಇನ್ಫಾರ್ಮೇಷನ್, ಅಬೌಟ್ ಕೈನ್ ಮಾಸ್ಟರ್, ಡಿವೈಸ್ ಕೆಪಾಸಿಟಿ ಅಂಡ್ ರೀಸೆಟ್ ಕೈನ್ ಮಾಸ್ಟರ್ ಅಂತ ನಾಲ್ಕು ಆಪ್ಷನ್ ಬರುತ್ತೆ। ಇಲ್ಲಿ ಮೈ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಸೈನ್ ಇನ್ ಆಗೋರಿದ್ರೆ ಸೈನ್ ಇನ್ ಆಗಬಹುದು, ನೀವು ಆಲ್ರೆಡಿ ಯೂಸ್ ಮಾಡಿ ಸೈನ್ ಇದ್ದರೆ। ನಂತರ ಇಲ್ಲಿ ಅಬೌಟ್ ಕೈನ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ಎಷ್ಟು ವರ್ಷನ್ ನೋಡಿ, 5.0321 ಅಂತ ಇದೆ। ಮತ್ತು ಡಿವೈಸ್ ಕೆಪಾಸಿಟಿ, ಇದು ನಿಮ್ಮ ಡಿವೈಸ್ ಎಷ್ಟು ಇದೆ ಅಂತ ನೋಡ್ಕೋಬಹುದು। ಇದರಲ್ಲಿ 4K ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು, ಆದರೆ ನಿಮ್ಮ ಡಿವೈಸ್ ಕೆಪಾಸಿಟಿ ಮೇಲೆ ನಿರ್ಧಾರ ಆಗುತ್ತೆ। ಇಲ್ಲಿ ರನ್ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ ನೀವು ರನ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ। ಈಗ ನಾನು ಆಲ್ರೆಡಿ ರನ್ನಿಂಗ್ ಮಾಡಿದ್ರಿಂದ ಸ್ಕಿಪ್ ಕೊಡ್ತೀನಿ। ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ನೀವು ಕೆಳಗೆ ಬರಬೇಕು ಫ್ರೆಂಡ್ಸ್। ಇದನ್ನು ಯಾವುದನ್ನು ನೀವು ಟಚ್ ಮಾಡಬೇಡಿ, ಕೆಳಗೆ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಬರಬೇಕಾಗುತ್ತೆ। ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಎರಡು ಆಪ್ಷನ್ ನೀವು ಆನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್। ಎನೇಬಲ್ ಸೇವಿಂಗ್ ವಿತ್ 60 FPS ಅಂತ ಒಂದಿದೆ, ಕೆಳಗೆ ಇನ್ನೊಂದು ಅನ್ಲಿಮಿಟೆಡ್ ಡಾಟಾ ಇದು ಬರುತ್ತಲ್ಲ ಲೇಯರ್ಸು, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ। ಅನ್ಲಿಮಿಟೆಡ್ ವಿಡಿಯೋ ಲೇಯರ್ ನೋಡಿದ್ದೆ ನೋಡಿ ಕೆಳಗೆ, ಅದೊಂದು ಆನ್ ಮಾಡ್ಕೋಬೇಕು। ಈ ಎರಡನ್ನು ನಾನು ಆನ್ ಮಾಡ್ತೀನಿ, ಕಂಟಿನ್ಯೂ ಕೊಡಿ। ಎರಡನ್ನು ಆನ್ ಮಾಡಿ ಮತ್ತೆ ಬ್ಯಾಕ್ ಬಂದು ಇಷ್ಟ ಸೆಟ್ಟಿಂಗ್ಸು। ನಂತರ ಇಲ್ಲಿ ನೋಡ್ಬೋದು ಕ್ರಿಯೇಟ್ ನ್ಯೂ ಅತ್ತಿದೆ ಮತ್ತು ಗೆಟ್ ಪ್ರಾಜೆಕ್ಟ್ ಅತ್ತಿದೆ। ಈಗ ನಾನು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ। ಗೆಟ್ ಪ್ರಾಜೆಕ್ಟ್ ಅಂದರೆ ಇದು ಆಲ್ರೆಡಿ ಬರುತ್ತೆ। ಕ್ರಿಯೇಟ್ ನ್ಯೂ ಮೇಲೆ ನೋಡಿದ ನಂತರ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಬರುತ್ತೆ ನೋಡಿ, 16:9 ಇದೆ, 9:16 ಇದೆ, ಈ ರೀತಿ ಹಲವಾರು ಆಪ್ಷನ್ಸ್ಗಳು ಬರ್ತವೆ। ಕೆಳಗೆ ಫೋಟೋ ಡಿಸ್ಪ್ಲೇ ಮಾಡೋ ತಂದಿದೆ ನೋಡಿ, ಪಿಟ್ಟು ಪಿಲ್ಲು ರೇಡಿಯಂ ಮತ್ತಿದೆ। ಇದು ಫೋಟೋ ನಿಮ್ಮ ಇಂಪೋರ್ಟ್ ಮಾಡ್ತಿರಲ್ಲ ಆ ರೀತಿ ಕೇಳುತ್ತೆ। ನೆಕ್ಸ್ಟ್ ಇದು ಇಲ್ಲಿ ನೋಡ್ಬೋದು ನಿಮ್ಮ ಫೋಟೋ ಡ್ಯೂರೇಷನ್, ನೀವು ಎಷ್ಟು ಡ್ಯೂರೇಷನ್ಗೆ ನಿಮ್ಮ ಫೋಟೋವನ್ನು ಇಂಪೋರ್ಟ್ ಮಾಡ್ಕೋತೀರಾ ಅದನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು। ನಾನು ಇದನ್ನು ನೆಕ್ಸ್ಟ್ ಕೊಡ್ತೀನಿ। ನೆಕ್ಸ್ಟ್ ಕೊಟ್ಟ ನಂತರ ಈ ರೀತಿ ಬರುತ್ತೆ ಫ್ರೆಂಡ್ಸ್। ಈಗ ಇಲ್ಲಿ ನೋಡ್ಬೋದು ನೀವು ಇಲ್ಲಿದೆ ನೋಡಿ ಫ್ರೆಂಡ್ಸ್, ಮೇಲೆ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನ್ ಇದೆ ನೋಡಿ ಇಲ್ಲಿ ಮೇಲೆ। ಇಲ್ಲಿ ಮೊದಲನೇದು ಇಮೇಜ್ ಆ್ಯಂಡ್ ವಿಡಿಯೋ ಬರುತ್ತೆ, ಎರಡನೇದು ಇಮೇಜ್ ಮಾತ್ರ ತೋರಿಸುತ್ತೆ। ಇನ್ನು ಥರ್ಡ್ ಆಪ್ಷನ್ ಬಂದುಬಿಟ್ಟು ಇಮೇಜ್ ಅಲ್ಲ ವಿಡಿಯೋ ಇದೆ ನೋಡಿ, ವಿಡಿಯೋ ನಿಮ್ಮ ಮೊಬೈಲ್ನಲ್ಲಿರುವ ವಿಡಿಯೋವನ್ನು ಮಾತ್ರ ತೋರಿಸುತ್ತೆ ಫ್ರೆಂಡ್ಸ್। ಈಗ ನಾನು ಇಮೇಜನ್ನು ಸೆಲೆಕ್ಟ್ ಮಾಡಿ ಒಂದು ಇಮೇಜನ್ನು ಆ್ಯಡ್ ಮಾಡ್ತೀನಿ। ನೀವು ಬ್ಲ್ಯಾಕ್ ಸ್ಕ್ರೀನ್ ಕೊಡ್ಬೋದು, ವೈಟ್ ಸ್ಕ್ರೀನ್ ಕೊಡ್ಬೋದು, ಹಾಗೆ ನಿಮ್ಮ ಮೊಬೈಲ್ನಲ್ಲಿರುವ ಇಮೇಜ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು। ಈಗ ನಾನು ಇಮೇಜ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ। ಇಮೇಜ್ಗಳನ್ನ ಆ್ಯಡ್ ಮಾಡಿದ ನಂತರ ಇಲ್ಲಿ ಲಾಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ। ಇಲ್ಲಿ ಮೀಡಿಯಾ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇದು ಅಪ್ಡೇಟ್ ವರ್ಷನ್ನಲ್ಲಿರೋದು। ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ರಿಪ್ಲೇಸ್ ಆಗುತ್ತೆ ಫ್ರೆಂಡ್ಸ್, ಯಾವುದೇ ಒಂದು ಫೋಟೋನ ನೀವು ರಿಪ್ಲೇಸ್ ಮಾಡ್ಬೋದು ಇಲ್ಲಿ, ಅಥವಾ ವಿಡಿಯೋವನ್ನು ಕೂಡ ನೀವು ರಿಪ್ಲೇಸ್ ಮಾಡ್ಬೋದು। ಇದು ನ್ಯೂ ಕೈನ್ ಮಾಸ್ಟರ್ನಲ್ಲಿರುವ ಅಪ್ಡೇಟ್ ಫ್ರೆಂಡ್ಸ್।
ಇನ್ನೊಂದು ನ್ಯೂಸು, ಎಕ್ಸ್ಪೋರ್ಟ್ಗೆ ಬಂದರೆ ಫೈಲು ಎಕ್ಸ್ಪೋರ್ಟ್ ಅದು ಬರ್ತಾ ಇತ್ತು, ಈಗ ಸೇವ್ ಬರ್ತಾ ಇದೆ ಫ್ರೆಂಡ್ಸ್. ಇಷ್ಟು ಇದರಲ್ಲಿ ಇರುವ ಅಪ್ಡೇಟು. ನೆಕ್ಸ್ಟ್ ಬಂದುಬಿಟ್ಟು ಈಗ ನಾನು ಒಂದು ಬ್ಲ್ಯಾಕ್ ಲೇಯರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡು. ಇದು ಪೂರ್ತಿ ಅನ್ಲಾಕ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಫೆಕ್ಟಲ್ಲಿ ಸ್ಟೋರ್ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು ಪೂರ್ತಿ ಒಂದು ಈ ಕೈನ್ ಮಾಸ್ಟರ್ ಪೂರ್ತಿಯಾಗಿ ನಿಮಗೆ ಅನ್ಲಾಕ್ನಾಗಿ ಸಿಗ್ತಾ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವುದೇ ಎಡಿಟಿಂಗ್ ಇಲ್ಲದೆ ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತು ವಾಟ್ಸಪ್ ಸ್ಟೇಟಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಅದು ಈ ಕೈನ್ ಮಾಸ್ಟರ್ನಲ್ಲಿರುವ ಬೆಸ್ಟ್ ಅಪ್ಡೇಟು ಫ್ರೆಂಡ್ಸ್. ಗೆಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಆಪ್ಷನ್ಗಳು ಹಲವಾರು ಬರ್ತವೆ. ಇಲ್ಲಿ ನೀವು ಏನು ಮಾಡಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ಯಾವ ಮ್ಯೂಸಿಕ್ಕಿಗೆ ಯಾವ ಬೀಟ್ ಬೇಕು ಅಂತ. ಇಲ್ಲಿ ನಾನು ಆನ್ ಬೀಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಆನ್ ಬೀಟ್ನಲ್ಲಿ ನಾನು ಒಂದು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಟು ಶೈನ್ ಇದೆ ನೋಡಿ, ಅದನ್ನು ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ರೀತಿ ಬಂದು ಪ್ಲೇ ಆಗುತ್ತೆ. ಇದು 14 ಸೆಕೆಂಡ್ ವಿಡಿಯೋ. ನಿಮಗೆ ಈ ರೀತಿ ಎಲ್ಲ ಪ್ಲೇ ಆಗುತ್ತವೆ, ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲು. ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇನ್ನೊಂದು ಡೌನ್ಲೋಡ್ ಕೇಳುತ್ತೆ. ಅದು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇ ಓಕೆ ಕೊಟ್ಟು ನೆಕ್ಸ್ಟು ಬ್ಯಾಕ್ ಬರಬೇಕು. ಇಲ್ಲಿ ಕೆಳಗೆ ಮೈ ಪ್ರಾಜೆಕ್ಟ್ ಅಲ್ಲಿ ಬಂದಿರ್ತೇನೆ ಟೈಮ್ ಟು ಶೈನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ನಾವು ಎಲ್ಲವನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ನಾನು ಡೌನ್ಲೋಡ್ ಮಾಡ್ಕೋತೀನಿ. ಡೌನ್ಲೋಡ್ ಆದಮೇಲೆ ನೀವು ಇಲ್ಲಿ ಎಡಿಟ್ ಅತ್ತಿ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನೀವು ಬೈರಲಲ್ಲಿ ಎನ್ಲಾರ್ಜ್ ಮಾಡ್ಕೊಳ್ಳಿ ಪೂರ್ತಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಅವರು ಪೂರ್ತಿ 0.0 ಇಟ್ಟಿದ್ದಾರೆ ಇವನು. ಇಮೇಜ್ಗಳನ್ನು ಟಚ್ ಮಾಡೋಕ್ಕಾಗಲ್ವಲ್ಲ, ಅದರಿಂದ ಪೂರ್ತಿ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ಈ ಎನ್ಲಾರ್ಜ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ನೀವು ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಅವರು ನೋಡ್ತಾ ಇದ್ದಾರೆ ಗ್ರಾಫಿಕ್ಸು ಯಾವ ರೀತಿ ಆ್ಯಡ್ ಮಾಡಿದ್ದಾರೆ ಅಂತ. ಇಲ್ಲಿ ಅವರು ಗ್ರಾಫಿಕ್ಸನ್ನು ಅವರೇ ಆ್ಯಡ್ ಮಾಡಿದ್ದಾರೆ ಫ್ರೆಂಡ್ಸ್, ಎಲ್ಲ ಎಡಿಟಿಂಗ್ ಅವರೇ ಮಾಡಿದ್ದಾರೆ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಕೂಡ ಅವರೇ ಎಲ್ಲವನ್ನು ಮಾಡಿರ್ತಾರೆ ಫ್ರೆಂಡ್ಸ್. ನೀವು ಜಸ್ಟ್ ರಿಪ್ಲೇಸ್ ಮಾಡಬೇಕು ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈಗ ನೀವು ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೋತೀರ ಅಂದ್ಕೊಳ್ಳಿ, ಅಥವಾ ಇಮೇಜನ್ನು ಸೆಲೆಕ್ಟ್ ಮಾಡಿದ್ದೀರ ಅಂದ್ಕೊಳ್ಳಿ, ಇದೆಲ್ಲ ಅವ್ರದ್ದು ಮಾಡಿದ್ದು. ರೊಟೇಟು ಮಿರರಿಂಗ್ ಯಾವುದೇ ಇದ್ದರೂ ಅವರೇ ಮಾಡಿರ್ತಾರೆ ಫ್ರೆಂಡ್ಸ್ ಎಡಿಟಿಂಗು. ಜಸ್ಟ್ ಫೋಟೋ ಮಾತ್ರ ಚೇಂಜ್ ಮಾಡಬೇಕು ಅಂದರೆ, ಈಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಇಮೇಜ್ಗಳನ್ನು ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್, ಇಮೇಜ್ ಅಥವಾ ವಿಡಿಯೋ ಇದ್ದರೆ ಆ್ಯಡ್ ಮಾಡ್ಬೋದು. ಈಗ ನಾನು ಒಂದು ಇಮೇಜನ್ನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಇಮೇಜ್ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಅದು ಡೈರೆಕ್ಟಾಗಿ ನೀವು ಯಾವುದೇ ಎಡಿಟಿಂಗ್ ಇಲ್ಲದೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಸ್ಟೇಟಸ್ ವೀಡಿಯೋಗಳನ್ನು ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಜಸ್ಟ್ ನೀವು ಇಮೇಜನ್ನು ರಿಪ್ಲೇಸ್ ಮಾಡೋದ್ರ ಮೂಲಕ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನೀವು ಯೂಸ್ ಮಾಡಬೇಕಂದ್ರೆ ಇದು ನಿಮ್ಗೆ ಇಷ್ಟವಾಗಿದ್ದರೆ, ಈಗ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ ಫ್ರೆಂಡ್ಸ್, ಸ್ಮಾರ್ಟ್ ಟೆಕ್ ಇನ್ ಕನ್ನಡ ಅಂತೇಳಿ. ಅದರಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ, ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.